ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಪಾದ್ ಹೆಗಡೆ ಅವರು ಹಾಗೂ ಎನ್ ಎಂ ಹೆಗಡೆ ಅವರು. ಇವರು ಸಿರ್ಸಿಂದ ಬಂದಿದ್ದಾರೆ. ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ನೀವು ಸಿರ್ಸಿಂದ ಬಂದು ಈಗ ಸುಮಾರು 8 ದಿವಸ ಇಲ್ಲಿ ಉಳ್ಕೊಂಡ್ರಿ, ನಿಮಗೆ ಹೇಗೆ ಅನಿಸ್ತು ಇಲ್ಲಿ ಚಿಕಿತ್ಸೆ ಎಲ್ಲವ? ಇಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಈ ಒಂದು ಆಸ್ಪತ್ರೆಯ ರೀತಿಯಲ್ಲಿ ನಮಗೆ ಕಾಣಲಿಲ್ಲ. ಅಂದರೆ ಅಷ್ಟೊಂದು ಪರಿಸರ ಮತ್ತು ಈ ಆಸ್ಪತ್ರೆಯ ಒಂದು ಕಟ್ಟಡ ಇದೆಲ್ಲ ನೋಡಿದಾಗ, ಮನೆಯಲ್ಲೇ ನಾವು ಬಂದು ಹೋದಷ್ಟು ಇರುವಂಥ ಒಂದು ಫೀಲಿಂಗ್ ಆಯಿತು. ಮತ್ತು ಇಲ್ಲಿ ಯಾವುದೇ ಒಂದನ್ನು ನಮಗೆ ಆ ಕಾನ್ಫಿಡೆನ್ಸ್ ಬರಲಿಕ್ಕೆ ಮತ್ತು ನಮಗೆ ವಿಲ್ ಪವರ್ ಬೆಳೆಸಲಿಕ್ಕೆ ಇದೆಲ್ಲ ರೀತಿಯ ಒಂದು ವ್ಯವಸ್ಥೆಗಳು ಇದ್ದಂಗೆ ಅನಿಸ್ತು ನನಗೆ ಇಲ್ಲಿ. ಯಾಕಂತಂದ್ರೆ ಇವರು ದೊಡ್ಡ ಪ್ರಾಬ್ಲಮಿಗೆ ಅಂತ ಬಂದವರಲ್ಲ, ಈಗೇನು ತಿರುಗಾಡ್ಲಿಕ್ಕೆ ಆಗಲಿಲ್ಲ ಆ ಟೈಪಿನ ದೊಡ್ಡ ಪ್ರಾಬ್ಲಮಿಗೆ ಅಂತ ಬಂದವರಲ್ಲ, ಆರಾಮಿದ್ದವರೀಗ. ಜಸ್ಟ್ ಒಂದ್ಸಲ ನಮ್ಮ ಒಂದು ಇಮ್ಯುನಿಟಿ ಸ್ಟ್ರಾಂಗ್ ಮಾಡಿಕೊಂಡು ಸ್ವಲ್ಪ ಬೆನ್ನು ಒಂದು ಪ್ರಾಬ್ಲಮ್ ಇತ್ತು, ಭಾಳ ದೊಡ್ಡ ತೊಂದರೆ ಏನು ಇರಲಿಲ್ಲಾಗಿತ್ತು. ಹೌದು, ಅದಕ್ಕಾಗಿ ನಾವೊಂದು ಪಂಚಕರ್ಮ ಚಿಕಿತ್ಸೆ ಮಾಡಿ ಅವರಿಗೆ. ಮೇನ್ ಅವ್ರಿಗೆ ನಾವು ಮಾಡಿದ್ದು ಬಸ್ತಿ ಚಿಕಿತ್ಸೆ ಅಂತ, ಅದು ಪಂಚಕರ್ಮದಲ್ಲಿ ಮೇನ್ ಚಿಕಿತ್ಸೆ. ಅದಕ್ಕೆ ಸಪೋರ್ಟ್ ಆಗಲಿಕ್ಕೆ ಅಭ್ಯಂಗ, ಸ್ವೇದ, ಲೇಪ ಇಂಥದ್ದೆಲ್ಲ ಮಾಡಿದ್ವಿ. ನಾವೀಗ 8 ದಿವಸ ಚಿಕಿತ್ಸೆ ಮಾಡಿ ಅವರು ರಿಲೀಫ್ ಆಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದ್ದಲ್ಲ. ಹೌದು, ಕಡಿಮೆ ಆಗ್ತಾ ಇದ್ದು. ಮತ್ತು ಸಾಮಾನ್ಯವಾಗಿ ಇದನ್ನು ಎಲ್ಲ ಜನರು ಈ ವರ್ಷಕ್ಕೊಂದ್ಸತಿ ನಮ್ಮ ಶರೀರವನ್ನು ಒಂದು ಸರಿಯಾಗಿ ಇಟ್ಕೊಳ್ಳಿಕ್ಕೆ ನಾವು ಇದನ್ನು ಮಾಡಿಕೊಡೋದು ಭಾಳ ಉತ್ತಮ ಅನ್ನಿಸ್ತದೆ ನನಗೆ. ಸಾಮಾನ್ಯ ಈಗ ನನಗೆ 72 ವರ್ಷ, ಇಷ್ಟರೊಳಗೆ ನಾನು ಮಾಡಿಸ್ಕೊಳ್ಬೇಕಾಗಿತ್ತು. ಏನೋ ಈಗ ಅಣ್ಣವರಿಗೆ ಆರೋಗ್ಯದ ತೊಂದರೆಯಿಂದಾಗಿ ನಾವು ಅವ್ರ ಜೊತೆಯಲ್ಲಿ ಬರೋ ಆ ಒಂದು ಸಂದರ್ಭದಲ್ಲಿ ಇದನ್ನು ನಾವು ಮಾಡ್ಕೊಳ್ಬೇಕು ಅನ್ನಿಸ್ತು. ಮಾಡ್ಕೊಂಡಿದ್ದು ತುಂಬ ನಮಗೆ ಹೆಲ್ಪ್ಫುಲ್ ಆಯಿತು. ಇವರು ಕೃಷಿ ಚಟುವಟಿಕೆ ಮಾಡ್ಕೊ ಬಂದವರು ಚಿಕ್ಕದಿರಬೇಕಾದ್ರಿಂದ. ನಿಮ್ಗೆ ಗೊತ್ತಿರ್ಬೋದು ಈ ಕೃಷಿ ಚಟುವಟಿಕೆ ಅಂತಂದ್ಮೇಲೆ ಮುಗೀತು, ಎಲ್ಲ ಕೆಲಸಗಳು ಬರುತ್ತೆ. ಅವ್ರದ್ದು ತೋಟ ಇದೆ, ತೋಟದ ಕೆಲಸ ಇರುತ್ತೆ, ಗದ್ದೆ ಕೆಲಸ ಇರುತ್ತೆ, ಇವೆಲ್ಲ ಮಾಡ್ಕೊಳ್ತಿರೋದಕ್ಕೆ ಬಾಡಿ ಫುಲ್ಲು ದಣಿದಿರ್ತದೆ, ಜರ್ಜರಿತವಾಗಿರ್ತದೆ. ನಾವು ಅವುಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಈ ಒಂದು ಪಂಚಕರ್ಮ ಚಿಕಿತ್ಸೆಯಿಂದ ನಾವು ನಮ್ಮ ಬಾಡಿಯನ್ನು ಸ್ಟ್ರಾಂಗ್ ಮಾಡ್ಕೋಬೋದು. ನಾವು ಈ ವರ್ಷ ಅವ್ರಿಗೆ ಮಾಡಿದ್ದೇವೆ. ನಾನು ಅವ್ರಿಗೆ ಅಡ್ವೈಸ್ ಮಾಡೋದು ಪ್ರತಿ ವರ್ಷ ಒಂದ್ಸಲ ಬಂದು ಬಾಡಿಯನ್ನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿ ಅಂತ. ನಾವು ಎಷ್ಟು ವರ್ಷ ಬದುಕ್ತೀವೋ ಅಷ್ಟು ವರ್ಷ ಆರಾಮಾಗಿ ಬದುಕಬೇಕು. ಹೌದಾ? ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಆಗದೆ ರೀತಿಯಲ್ಲಿ ನಮ್ಮ ಬದುಕಿರಬೇಕು. ನಾವು ನಮ್ಮ ಸ್ವಂತ ಒಂದು ಇದನ್ನು ಅದೇ ಥರ ನಾವು ಬೆಳೆಸ್ಕೊಂಡು ಬಂದಿದ್ದು, ಹಾಗೆ ಮುಂದುವರಿಬೇಕು. ಹಾಳಾದ್ರೆ ಇದನ್ನು ಮಾಡ್ಕೊಳ್ಳೋದು ಅತಿ ಉತ್ತಮ. ನಮ್ದಿಲ್ಲಿ ಚಿಕಿತ್ಸೆ, ಊಟ ತಿಂಡಿ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು? ಭಾಳ ಒಳ್ಳೆಯ ಇದು. ನಾವು ಮನೆಯಲ್ಲಿ ಸುತ್ತ ಒಂದು ರೀತಿಯಲ್ಲಿ ನೋಡಿದರೆ ಎಲ್ಲ ಚೇಂಜಸ್ ಮಾಡ್ತಾರೆ ಆಹಾರದಲ್ಲಿಂತುವ. ಇಲ್ಲಿ ಹಾಗಿಲ್ಲ, ಒಂದೇ ಥರ ಒಂದು ಫುಡ್ಡಿಂದ ಎಷ್ಟೊಂದು ನಮಗೆ ಪರಿಣಾಮ ಆಯಿತು ಹೇಳೋದನ್ನು. ನೀವು ಫುಡ್ಡಿಂದ ಭಾಳ ಖಾರ ಆಗಿ ಗರಂ ಮಸಾಲ ಆಗಿ ತೊಂದರೆ ಏನಾದರೂ ಆಯಿತು? ಏನು ತೊಂದರೆ ಆಗಿಲ್ಲ. ಅದೇ ನಮಗೆ ಮೇನು ಆಹಾರದಿಂದನೇ ಮೊದಲನೇ ಔಷಧಿ ಆಯಿತು ನಿಮ್ಮದು, ಆಮೇಲೆ ಉಳಿದ ಪರಿಸರ ಬಾಕಿ. ನಾವಿಲ್ಲಿ ಮೇನ್ಲಿ ಮಾಡೋದು ಅವರಿಗೆ ಮನೇಲಿದ್ದ ಫೀಲ್ ಬರಬೇಕು, ಮನೆ ಆಹಾರಗಳನ್ನೇ ಮಾಡುವಂಥದ್ದು. ಈಗ ತಂಬಳಿ ಸಾರು, ಗೊಜ್ಜು, ಪಲ್ಯ, ಚಿತ್ರಾನ್ನ ಈ ಟೈಪಿಂದ ಹೆಚ್ಚಿಗೆ ಮಾಡುವಂಥದ್ದು ಅಂದರೆ ಈ ಒಂದು ಏರಿಯಾದವರಿಗಂತೂ ಭಾಳ ಇಷ್ಟ ಆಗ್ತದೆ. ಇನ್ನು ಬಯಲುಸೀಮೆಯವರಿಗೆ ಹೊರಗಿನವರಿಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಂತ ಅವರಿಗೆ ಕೇಳಬೇಕು. ಆದರೆ ಎಲ್ಲರಿಗೂ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಸಾತ್ಮೀಯ ಆಹಾರನ ನಾವಿಲ್ಲಿ ಮಾಡುವಂಥದ್ದು. ಉತ್ತಮವಾಗಿದೆ. ಇಷ್ಟ ಹೇಳಿಕ್ಕೆ ಬಯಸ್ತೀನಿ. ಗೋಶಾಲೆ, ಗಾರ್ಡನ್ನಿಗೆಲ್ಲ ಹೋಗಿ ಬಂದ್ರಲ್ಲ ಹೇಗೆಲ್ಲ ನೋಡಿ, ಈಗೆಲ್ಲ ಒಂದಕ್ಕೊಂದು ಪೂರಕವಾಗಿದೆ. ನಾವು ಇಷ್ಟೊಂದು ಕೃಷಿಯನ್ನು ಮಾಡಿಕೊಂಡವರಿಗೆ ಅವೆಲ್ಲ ಇರದೆ ಹೋದರೆ ಇದು ಏನೂ ಪೂರ್ಣ ಆಗೋದಿಲ್ಲ. ಇಷ್ಟು ಪ್ರತಿಯೊಂದನ್ನು ನೀವು ಅದನ್ನು ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಇಷ್ಟನ್ನು ಬೆಳೆಸಿದ್ದೀರಿ. ಬಂದವರಿಗೆ ಇನ್ನೊಮ್ಮೆ ಬಂದವರು ಮತ್ತೆ ಎರಡನೇ ಬರುವಂಥದ್ದೇ ಹೇಳುವಂಥದ್ದು. ಲಾಸ್ಟ್ ಟೈಮ್ ಹರ್ಬಲ್ ಗಾರ್ಡನ್ಗೆ ಕರ್ಕೊಂಡು ಹೋಗಿದ್ವಿ, ಕರ್ಪೂರ ಗಿಡದೆಲ್ಲ ಕರ್ಕೊಂಡು ಹೋಗಿದ್ವಿ. ಅದೇ ಕರ್ಬರ ಇದೆಲ್ಲ ಯಾವ ರೀತಿ ಇದೆ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಹೆಂಗಿದ್ರಿ? ಭಾಳ ಚೆನ್ನಾಗಿದ್ದೆ. ನೀವು ಮೊನ್ನೆ ಒಂದು ಹೇಳಿದ್ರಿ ಅಲ್ಲಿ ಕುಡ್ಲೆ ಬೀಚ್ ಹತ್ರ ಹೋದಾಗ ಕಾಲು ನೋವು ಭಾಳ ಇತ್ತು, ನನಗೆ ಗೊತ್ತೇ ಆಗಲಿಲ್ಲ ಗಟ್ಟ ಹೊತ್ಕೊಂಡು ಬಂದುಬಿಟ್ಟೆ ಅಂತ. ಹೌದೌದು. ಅದೇನಾಯಿತು ಅನುಭವ ಅಂದರೆ ಕುಡ್ಲೆ ಬೀಚಿಗೆ ಹೋಗ್ಬೇಕು ಕೂಡ ಆಯಿತು. ನಾವು ಒಂದು ಡಾಕ್ಟ್ರ್ ಜೊತೆ ಹೋಗ್ಬಿಟ್ಟಿದ್ರೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಆಯಿತು.
ನಾವು ಕೂಡಲೇ ಭೇಟಿ ಅಲ್ಲಿ ಕೇಳ್ಕೊತಲ್ಲ ಹೋದ್ವಿ. ಅಲ್ಲಿ ನೋಡಿದ್ರೆ ಒಂದು ಅರಣ್ಯ ಮತ್ತು ದಾರಿನೇ ಇಲ್ಲ, ಕಾಲು ದಾರಿ ಕೂಡ ಇಲ್ಲ. ಅಲ್ಲಿ ನಾನು ಇಳಿದು ಹೋಗ್ತಾ ಇದ್ದೆ, ನಂಗೆ ಕಾಲು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೇನೆ, ಕಾಲು ರಿಪೇರಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ, ನೋವಿದೆ, ಏನೂ ಗೊತ್ತಾಗಲಿಲ್ಲ. ಮತ್ತು ತಿರುಗಿ ವಾಪಸ್ ಬಂದೆ, ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಗೊತ್ತಾಯಿತು, ಆಮೇಲೆ ಬಂದ್ವಿ. ಹೀಗೆ ಈ ನಾವು ಇಲ್ಲಿ ಈ ವ್ಯವಸ್ಥೆಯೇ ಆ ಥರ ಮಾಡಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ನನಗೆ ಭಾಳ ಸೀರಿಯಸ್ ಕಾಯಿಲೆ ವಿಷಯಕ್ಕೆ ಬಂದಿದ್ದಲ್ಲ, ಆದರೆ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಆಗಿತ್ತು. ಸೊ ಡಯಾಬಿಟಿಸ್ ಸ್ಟಾರ್ಟ್ ಆಗಿ ಸುಮಾರು 21 ವರ್ಷ ಆಗಿತ್ತು. ಕಾಂಪ್ಲಿಕೇಶನ್ಗಳು ಬರಬಾರ್ದು ಅಂತ ಪ್ರಿವೆನ್ಷನ್ ಬಗ್ಗೆ ಕೊಟ್ಟಿದ್ವಿ. ಸ್ವಲ್ಪ ಕಾಲು ನೋವು ಇಂಥದ್ದಿತ್ತು ಬಿಟ್ಟರೆ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಆಗಿತ್ತು. ಆದರೆ ಅವರಿಗೆ ಇವನ್ ಚಿಕಿತ್ಸೆ ನಂತರ ಆ ಕಾಲು ನೋವಿನ ನೆನಪು ಇಲ್ಲ ಅಷ್ಟು. ಖಂಡಿತ ಹಾಗಾಗಿದೆ. ಮತ್ತು ಇಲ್ಲಿ ನಾನು ಜನರಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಈಗ ನಾವು ದೊಡ್ಡ ದೊಡ್ಡ ಕಾರೆಲ್ಲ ತೊಗೊಂಡು ಅದನ್ನು ಸರ್ವಿಸ್ ಮಾಡ್ತೇವೆ, ಪ್ರತಿ ವರ್ಷ ಸರ್ವಿಸ್ ಮಾಡ್ತೇವೆ. ನಾವು ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ದೇಹದ ಬಗ್ಗೆ ಏನಾಗ್ತದೆ ಏನು ಹೋಗ್ತದೆ ಹೇಳೋ ತಿಳುವಳಿಕೆ ಸಮಾಜಕ್ಕೆ ಭಾಳ ಕಡಿಮೆ ಇದೆ. ಅವ್ರು ಹೇಳ್ತಾ ಇರೋದು 100% ಸತ್ಯ. ನೋಡಿ, ನಮ್ಮ ಹತ್ರ ಒಂದು ಕಾರ್ ಇರುತ್ತೆ, ಕಾರ್ ಸರ್ವಿಸಿಂಗನ್ನು 6-6 ತಿಂಗಳಿಗೆ, ವರ್ಷಕ್ಕೆ ಒಂದ್ಸಲ, ಈಗ 10,000 ಕಿಲೋಮೀಟ್ರಿಗೆ, 20,000 ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಮಾಡಿಸ್ತೇವೆ, ಸರ್ವಿಸಿಂಗ್ ಮಾಡ್ತೇವೆ. ಆದರೆ ನಾವು ನಮ್ಮ ಬಾಡಿಗೆಲ್ಲ ಮಾಡ್ಕೋತೇವೆ, ಅಂದರೆ ನಮಗೆ ನಮ್ಮ ಒಂದು ಗಾಡಿನೇ ಹೆಚ್ಚು ಅಂತ ಆಯಿತು ನಮ್ಮ ಬಾಡಿಗಿಂತ. ನಾವು ನಮ್ಮ ಒಂದು ಬಾಡಿ ಸರ್ವಿಸಿಂಗ್ ಮಾಡಲಿಕ್ಕೆ ಒಂದು 25-30 ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಆಗತ್ತೆ ಅಂತ ಕೇಳ್ತೇವೆ. ಇಲ್ಲ, ಕಾರಿನ ಶೋರೂಮಿಗೆ ನನ್ನ ಕಾರನ್ನು ತಗೊಂಡೋದಾಗ ಮಿನಿಮಮ್ ಒಂದು 25-30 ಸಾವಿರ ಆಗ್ತದೆ ಒಂದ್ಸಲ ಶೋರೂಮಿಗೆ ತಗೊಂಡೋದೆ ಅಂತ ಹೇಳಿದ್ರೆ. ನನ್ನ ಕಾರಿನ ವ್ಯಾಲ್ಯೂ ಒಂದು 20 ಲಕ್ಷ ಇರ್ಬೋದು. ಈಗಂತದ್ರ ವ್ಯಾಲ್ಯೂಯೇಷನ್ ಬಂದಿದೆ 10 ಲಕ್ಷ. ಹಂಗೆ ನನ್ನ ಬಾಡಿಗೆ ಹಂಗಾರೆ 10 ಲಕ್ಷದ ವ್ಯಾಲ್ಯೂಯೇಷನ್ ಇಲ್ವಾ? ಅಂದರೆ ನಿಮಗೊಂದು ಉದಾಹರಣೆ ಕೊಟ್ಟೆ, ನಮ್ಮ ಬಾಡಿಗೆ ಬೆಲೆ ಕಟ್ಟಲಾಗದಿದ್ದಷ್ಟೇ ಒಂದು ಇದ್ದಾಗ ವರ್ಷಕ್ಕೆ ನಾವು ಒಂದು 25-30 ಸಾವಿರ ಖರ್ಚು ಮಾಡಬೇಕು ಅಂತ ದೊಡ್ಡ ವಿಷಯ ಅಲ್ಲ. ಮತ್ತೆ ಇನ್ನೊಂದು ಉದಾಹರಣೆ ಕೊಡೋದಾದರೆ, ಟೈರ್ ಏನು ಕೊಡ್ತೇನೆ, ಗಾಡಿ ಟೈರ್, ಟೈರಿಗೆ ಒಂದು ಮಿತಿ ಇದೆ, ಅದು ಒಡೆದ ಕಡೆ ನಿಂತ್ಬಿಡ್ತದೆ ಅದು. ಹಾಗೆ ನಾವು ಕೂಡ ನಮ್ಮ ಶರೀರನೂ ಕೂಡ ವಯಸ್ಸು ಆದಾದಂಗೆ ನಾವು ಅದಕ್ಕೆ ಏನು ಬೇಕು ಅನ್ನೋದನ್ನು ಕಂಪಲ್ಸರಿಯಾಗಿ ಮಾಡದೇ ಇದ್ದರೆ ಆ ಪಂಚರ್ ಆಗೋ ಟೈರ್ನಲ್ಲಿ ನಾವು ಗಾಡೀಲಿ ಹೋದಂಗೆ ಆಗ್ತದೆ. ಪಂಚರ್ ಆದರೆ ನಮ್ಮನ್ನು ನೋಡೋರು ಯಾರು? ನಾನು ಬಂದಿದ್ದು ಅದಕ್ಕೆ 79 ವರ್ಷ ಆಯಿತು. ಇಷ್ಟರೊಳಗೆ ನಾನು ನನ್ನ ಸ್ವತಂತ್ರವಾಗಿ ನಾನು ನನ್ನ ಜೀವನ ಮಾಡ್ಕೋತಿದ್ದೇನೆ. ಮುಂದೆ ನನ್ನ ಕಾಲು ಸರಿ ಇಲ್ಲದೆ ಇದ್ದರೆ ಬೇರೆಯವರು ಅವಲಂಬಿಸುವಂಥ ಪ್ರಸಂಗ ಬರ್ತದೆ. ಇವತ್ತು ಅಡುಗೆ ಮಾಡಲಿಕ್ಕೆ ಜನ ಸಿಗುವುದಿಲ್ಲ, ನಮ್ಮ ಸೇವೆ ಮಾಡಲಿಕ್ಕೆ ಯಾರು ಸಿಗ್ತಾರೆ? ಸಾಧ್ಯ. ಹಾಗಾಗಿ ಖಂಡಿತವಾಗಿಯೂ ಬಂದೆ ನಾನು, ಯಾಕೆ ನಾನು ಆಸ್ಪತ್ರೆ ಬರುವ ಜನ ಅಲ್ಲ. ಆದರೆ ನಾನು ತಿಳ್ಕೊಂಡೆ ಅದ್ರ ಬಗ್ಗೆ. ಮತ್ತು ಇಲ್ಲಿ ಬಂದು ಹೋದ್ವಿ ನಾವು, ಮೊದಲು ಒಂದ್ಸರಿ ಬಂದು ಡಾಕ್ಟ್ರ್ ಹತ್ರ ಮಾತಾಡಿ ಆಮೇಲೆ ನಾವು ಬರಲೇಬೇಕು ಅನ್ನೋ ತೀರ್ಮಾನ ಮಾಡಿ ಬಂದಿದ್ದೇವೆ. 8ನೇ ದಿವಸ ಇವತ್ತು ನಾನು ಹೋಗ್ತಾ ಇದ್ದೇನೆ, ಭಾಳ ಸಂತೋಷದಲ್ಲಿ ಹೋಗ್ತಾ ಇದ್ದೇನೆ. ಮತ್ತು ಜನರಿಗೆ ಎಷ್ಟು ಜನರಿಗೆ ಸಾಧ್ಯ ಇದೆಯೋ ಅಷ್ಟು ಜನರಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನೊಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಡಾಕ್ಟ್ರ್. ಇವತ್ತು ಇನ್ಸೂರೆನ್ಸ್ ಬಗ್ಗೆ ಹೇಳಿದರು. ಇನ್ಸೂರೆನ್ಸ್ ಬಗ್ಗೆ ಕೇಳಿದಾಗ, ಹೌದು ನಾವು ಆಯುರ್ವೇದದ್ದು ಇನ್ಸೂರೆನ್ಸ್ ಕೊಡ್ತೇವೆ, ಇದು ಸ್ಟಾರ್ ಹೆಲ್ತ್ ಒಂದು 4-5 ಕಂಪ್ನಿದೆಲ್ಲ ಹೇಳಿದರು. ಖಂಡಿತವಾಗಿಯೂ ಇನ್ಸೂರೆನ್ಸ್ ಮಾಡಿದರೆ ನಮಗೆ 1 ರೂಪಾಯಿಗೂ ಖರ್ಚಿಲ್ಲದೆ ನಮ್ಮ ಶರೀರವನ್ನು ಆರಾಯ್ಲಿಂಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದ್ದಾಗ ಯಾಕೆ ಮಾಡ್ಕೊಳ್ಳೋದಿಲ್ಲ? ಇದು ಸಮಾಜಕ್ಕೆ ಹೇಳುವ ಪ್ರಶ್ನೆ. ನಾನು ಅದರ ಸಲುವಾಗಿ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಇಲ್ಲಿ ಬಂದು ತಮ್ಮಗೇನು ತಮ್ಮ ಶರೀರಕ್ಕೆ ಏನು ಹೇಳಿ ಡಾಕ್ಟರ್ ಹತ್ರ ತಿಳ್ಕೊಂಡು. ಇವರು ಭಾಳ ಮುಂಚಿಂದ LIC ವರ್ಕ್ ಮಾಡ್ತಿದ್ದಾರೆ. ಹೌದು, ಜೀವ ವಿಮೆ ಇದರಲ್ಲಿ, ಭಾರತೀಯ ಜೀವ ವಿಮೆ ದೊಡ್ಡ ಪ್ರಮಾಣದಲ್ಲಿ 1992ರಲ್ಲಿ 1 ಕೋಟಿ ಇನ್ಸೂರೆನ್ಸ್ ಮಾಡಿದ್ದೆ. ಎಲ್ಲರೂ ಆಗಿನ ಕಾಲದಲ್ಲೇ ಎಷ್ಟು ಮಾಡಿದ್ದಾರೆ, ಬಹಳ ಆಶ್ಚರ್ಯಪಟ್ಟರು. ಅದು ಬೇರೆ ಯಾರದ್ದು ಅಲ್ಲ, ಆರ್ಯನ್ ಶೆಟ್ಟಿ ಮಗಂದು, ಸತೀಶ್ ಶೆಟ್ಟಿ ಅಂತ. ನಾನು ಆರ್ಯನ್ ಶೆಟ್ಟಿ ಹತ್ರ ಹೋಗಿ ಮಾಡಿಕೊಂಡೆ. ಅವರು 2 ಜನ ಚಾರ್ಟರ್ ಅಕೌಂಟ್ ಕರೆಸಿದರು. ಈ ಹೆಗಡೆಯವರು ಹೇಳೋದು ಸರಿ ಇದೆಯಾ, ನಮಗೇನಾದ್ರು ಬೆನಿಫಿಟ್ ಇದೆಯಾ ಅಂತ. ಅವ್ರು ಹೇಳಿದರು ಇಲ್ಲ, ಅದು ಕಾನೂನು ಪ್ರಕಾರ ಹೌದು, ರಿಯಾಯಿತಿನೂ ಇದೆ, ಮತ್ತು ಆ ಪ್ಲ್ಯಾನ್ ಅವ್ರು ಹೇಳಿದ್ದು ಸರಿ ಇದೆ ಅಂತ ಹೇಳಿದರು. ನನಗೆ ಅವರು ಸರ್ಟಿಫಿಕೇಟ್ ಕೊಟ್ಟಂಗೆ ಆಯಿತು. ಆರ್ಯನ್ ಶೆಟ್ಟರು ಮಗನ ಕರೆದು ಹೇಳಿದರು, ನೋಡಪ್ಪ ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲ ಕೊಡು, ಅದೇನೋ ಮೆಡಿಕಲಲ್ಲಿ ಆಗಬೇಕಂತೆ, ಹೋಗು ಅಂತ ಆರ್ಡ್ರ್ ಮಾಡೇಬಿಟ್ರು. ನನಗೆ ಇಷ್ಟು ಸಂತೋಷ ಆಯಿತು ಅಂದರೆ, ಆದರೆ ಆ ಪಾಲಿಸಿ ಕಂಪ್ಲೀಟ್ ಮಾಡುವಾಗ ನನಗೆ 6 ತಿಂಗಳು ಬೇಕು ಎಲ್ಲ ಮೆಡಿಕಲ್ ಟೆಸ್ಟ್ ಇದನ್ನೆಲ್ಲ ಮಾಡಿ. ಸೊ ಈಗ ಏನಾಗುತ್ತೆ ಅಂತಂದ್ರೆ, ಕೆಲವೊಬ್ಬರಿಗೆ ಸ್ವಲ್ಪ ಕಾಲು ನೋವಿರುತ್ತೆ, ಸ್ವಲ್ಪ ಬೆನ್ನು ನೋವಿರುತ್ತೆ, ಸೊ ಸವಕಳಿ ಬರ್ತಾ ಇರುತ್ತೆ, ಸ್ವಲ್ಪ ತಿರುಗಾಡ್ಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ, ಆವಾಗಲೇ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಸೊ ಮುಂದೆ ಬರುವಂಥ ತೊಂದರೆಗಳನ್ನ ಪ್ರಿವೆಂಟ್ ಮಾಡ್ಬೋದು. ಮತ್ತು ಇಲ್ಲಿ ಜನ ಬರುವವರು ಊಟ ತಿಂಡಿ ಬಗ್ಗೆ ಆಲೋಚನೆ ಮಾಡೋದೇ ಬೇಡ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಮನೆಗಿಂತ
ಒಳ್ಳೆಯ ಊಟನೂ ಕೊಡ್ತಾರೆ, ಸತ್ವಯುತ ಆಹಾರನೂ ಕೊಡ್ತಾರೆ. ಹಾಗೇ ಬರೀ ಊಟ ಅಂದರೆ ಆಗಲ್ಲ, ಅದು ಏನೇನು ಮಾಡಬೇಕು ದಿನ ಚೇಂಜ್ ಮಾಡ್ತಾ ಇರ್ತಾರೆ. ಆದರೆ ಸತ್ತು ಅದಕ್ಕೆ ಖಾರ ಇದು ಇರುವುದೇ ಇಲ್ಲ. ಹಾಗಾಗಿ ನಮ್ಮ ಮನೆ ಊಟಕ್ಕಿಂತ ಇಲ್ಲಿ ಊಟ ಚಲೋ ಅಂತ ಹೇಳ್ತೇನೆ. ಮತ್ತು ಆ ಊಟ ಕೊಡುವರು ಇದ್ದಾರಲ್ಲ, ಭಾಳ ಪ್ರೀತಿಯನ್ನು ಕೊಡ್ತಾರೆ, ಭಾಳ ಪ್ರೀತಿಯನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅನುಮಾನಕ್ಕೆ ಆಸ್ಪದವೇ ಇಲ್ಲ. ದಯಮಾಡಿ ಸಮಾಜದವರು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಮ್ಮದು ಕ್ಯಾಂಟೀನ್ ಇಲ್ಲಾಗಿತ್ತು, ಆಸ್ಪತ್ರೆ ಅಷ್ಟೇ ಆಗಿತ್ತು. ಕ್ಯಾಂಟೀನ್ ಮಾಡೋ ಮೂಲ ಉದ್ದೇಶ ಅಂತಂದರೆ ಪೇಷಂಟಿಗೆ ಒಳ್ಳೆ ಫುಡ್ ಸಿಗಬೇಕು, ಹೊರಗಡೆ ಫುಡ್ಡಿಗೆ ಅವರಿಗೆ ಟ್ರೀಟ್ಮೆಂಟ್ ಅಡ್ಜಸ್ಟ್ ಆಗೋದಿಲ್ಲ ಅಂದ್ಕೊಂಡು ನಾವಿಲ್ಲಿ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ವಿ. ಹೊರಗಡೆ ಫುಡ್ ತಂದೇ ಮಾಡ್ತಿದ್ವಿ, ಹೊರಗಡೆ ತರಕಾರಿ ತಂದೇ ಮಾಡ್ತಿದ್ವಿ. ನೆಕ್ಸ್ಟ್ ಅವಕಾಶ ನಾವಿಲ್ಲಿ ಬೆಳಕೊಳ್ಳಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಜಾಗ ಇತ್ತು, ಹೊಲ ಇತ್ತು, ಸ್ಲೋಲಿ ನಾವಿಲ್ಲೇ ಬೆಳಕೊಳ್ಳಿ ಸ್ಟಾರ್ಟ್ ಮಾಡಿದ್ವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಒಂದು ಈ ಲೆವೆಲಿಗೆ ಬಂದ್ಬಿಟ್ಟಿದೆ. ಮ್ಯಾಕ್ಸಿಮಮ್ ನಾವಿಲ್ಲೇ ಬೆಳ್ಕೊಂಡು ತರಕಾರಿನ ಯೂಸ್ ಮಾಡುವಂಥದ್ದು, ಯಾವ್ಯಾವ್ದು ನಮಗೆ ಇಲ್ಲಿ ಸಿಗೋದಿಲ್ವೋ ಅದು ಹೊರಗಡೆ ತಂದ್ಕೊಂಡು ಉಪಯೋಗಿಸ್ತೇವೆ. ಮತ್ತು ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಟ್ರೀಟ್ಮೆಂಟ್ ಮಾಡೋ ರೂಮ್ ಮಾಡಿದ್ದಾರೆ. ಆ ರೂಮಿಗೆ ನಾವು ಹೋದಾಗ ನಾವೇನೋ ಒಂದು ಔಷಧಿಗೆ ಬಂದಿದ್ದೇವೆ, ಏನೋ ಟ್ರೀಟ್ಮೆಂಟಿಗೆ ಬಂದಿದ್ದೇವೆ ಅಂತ ಅನಿಸ್ತದೆ. ಆ ರೂಮ್ನಿಂದ ಹೊರಗೆ ಬಂದು ನಮ್ಮ ರೂಮಿಗೆ ಹೋದಾಗ ನಾವು ಯಾವ ಹೋಟ್ಲಲ್ಲಿ ಉಳಿದಿರ್ಬೋದು, ಈ ರೀತಿ ಒಂದು ಕಲ್ಪನೆ ಬರ್ತದೆ. ಅಂದರೆ ಅಲ್ಲಿ ಒಂದು ದೊಡ್ಡ ಬಾತ್ರೂಮು, ಅದಕ್ಕೆ ಟಬ್ಬಾದ ಸಹಿತ ಮಾಡಿಟ್ಟಿದ್ದಾರೆ, ಆಮೇಲೆ ಎರಡು ಮಂಚ, ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆನಿಗೆ ಸರಿಯಾಗಿ ಮಾಡಿದ್ದಾರೆ. ಹಾಗಾಗಿ ರೂಮಿಗೆ ಹೋದರೆ ನಮಗೆ ಫೈವ್ ಸ್ಟಾರ್ ಹೋಟೆಲ್ ಹೊಡೆದಂಗೆ ಕಾಣಿಸ್ತದೆ, ಊಟಕ್ಕೆ ಬಂದರೆ ಮನೆಯಲ್ಲಿ ಊಟ ಮಾಡಿದಂಗೆ ಅನಿಸ್ತದೆ. ಹಾಗೇಳಿ ಇಲ್ಲಿ ವಾತಾವರಣ ಭಾಳ ಇಂಪಾರ್ಟೆಂಟು. ನಾನು ಹೇಳೋದು ನೀವು ಯಾವುದು ಮಾಡಬೇಡಿ, ಈ ಆಸ್ಪತ್ರೆ ನೋಡಲಿಕ್ಕೆ ಇಲ್ಲಿ ಬರ್ರಿ, ಆಗ ನಿಮಗೆ ಏನು ಅನಿಸ್ತದೆ ಅದನ್ನು ಮಾಡಿ ನೀವು. ಯಾಕೆಂದರೆ ಪ್ರಕೃತಿನೇ ಹಾಗೆ ಬಿಟ್ಟಿದೆ ಇಲ್ಲಿ, ಇದೊಂದು ಪುಣ್ಯಭೂಮಿ ಹೇಳಿದರೂ ಏನು ತಪ್ಪಿಲ್ಲ. ದೈವರಾತ್ರ ಏನೋ ಇದ್ದರು ಅವರು ಇಲ್ಲೇ, ಅವ್ರ ಪಕ್ಕದಲ್ಲೇ ಅವ್ರದ್ದು ಇದೆಲ್ಲ ಇದೆ. ನೋಡಿದಾಗ ನನಗೆ ಅನಿಸ್ತದೆ ಇಲ್ಲಿ ಏನೋ ಒಂದು ನಡೀತದೆ, ಇವೆಲ್ಲ ಒಂದು ದೈವರಾತ್ರ ಆಶೀರ್ವಾದನೇ ಖಂಡಿತ ಆಶೀರ್ವಾದನೇ ಇರ್ಬೋದು, ನಮಗೆ ಹಂಗೆ ಅನಿಸ್ತದೆ. ಮತ್ತು ಈ ಕಲ್ಲು ಗುಟ್ಟೆಯಲ್ಲಿ ಈ ರೀತಿ ಗಿಡಗಳನ್ನು ಬೆಳೆದಾರೆ ಅಂದರೆ ನಮ್ಮಲ್ಲೆಲ್ಲ ಮಣ್ಣು ಕಾಡು ಚೊಕ್ಕಾಗಿಬಿಟ್ಟಿದೆ, ಒಂದು ಗಿಡನೂ ಇಲ್ಲ. ನಮ್ಮ 15 ಎಕರೆ ಜಾಗದಲ್ಲಿ ಗಿಡಗಳನ್ನು ಹಾಕ್ತಾ ಇದ್ದಾರೆ. ಹೌದು, ಭಾಳ ಪ್ರತಿಯೊಂದು ಗಿಡಗಳನ್ನು ಹಾಕಿದ್ದಾರೆ. ಮೊನ್ನೆ ನಾವು ನೋಡಿದ್ವಿ ಆ ಕರ್ಪೂರದ ಹೇಳಿದ್ರಲ್ಲ, ಕರ್ಪೂರದ ಗಿಡನೇ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಕರ್ಪೂರ ಗಿಡದಲ್ಲ ಆಗ್ತದೆ ಅದೇ ಗೊತ್ತಿಲ್ಲ. ಇಲ್ಲ, ಭಾಳ ಪೇಷಂಟಿಗೆ ಕಂಫರ್ಟೇಬಲ್ ಸಿಗೋದು ಮುಖ್ಯ. ಅಟ್ಲೀಸ್ಟ್ ರೂಮಿಗೆ ಬಂದಾಗ ಅವ್ರಿಗೆ ಒಂದು ಕಂಫರ್ಟೇಬಲ್ ಬಾತ್ರೂಮು. ಬಾತ್ರೂಮನ್ನು ಭಾಳ ಚಿಕ್ಕದಿಡಲಿಲ್ಲ, ದೊಡ್ಡ ಮಾಡಿದ್ದೇವೆ. ಯಾಕಂತಂದ್ರೆ ಭಾಳ ಚಿಕ್ಕದಿದ್ದರೆ ಆರಾಮ ಕಂಫರ್ಟೇಬಲ್ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೊಂದು ನಾನು ನೋಡಿದೆ, ಒಂದು ಕತ್ಲೆ ರೂಮ್ ಅಂತ ಮಾಡಿದ್ದಾರೆ ಅವ್ರು. ಏನು ಹೇಳ್ತಾರೆ, ಕಾಯಕಲ್ಪ ಕೋಟಿ ಮಾಡಿದ್ದಾರೆ. ಅದು ನೀವು ಖಂಡಿತ ನೋಡಬೇಕು, ಅಲ್ಲಿ ಏನೋ ಒಂದು ಹೊಸ ವಿಚಾರ ತಲೆಗೆ ಬರ್ತದೆ. ಖಂಡಿತ ಬಂದು ನೋಡಿ, ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ. ಡಾರ್ಕ್ ರೂಮ್, ಮೆಡಿಟೇಷನ್ ರೂಮ್ ಅಂತ ಹೇಳ್ತಾರೆ. ಹೌದು, ಅವರಿಗೆ ಒಂದೊಂದು ಆಕ್ಟಿವಿಟೀಸ್ಗೆ ಏನು ಬೇಕೋ ಅದನ್ನಷ್ಟನ್ನು ನಾವಿಲ್ಲಿ ಕರೆಕ್ಟ್ ಅಂದು ಮಾಡಿದ್ದೇವೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಧ್ಯಾನದ ರೂಮ್ ಕೂಡ ಮಾಡಿದ್ದಾರೆ, ಎರಡು ಮಾಡಿದ್ದಾರೆ. ಧ್ಯಾನದ ರೂಮ್ ಎರಡಿದೆ, ಅಷ್ಟಭುಜದಲ್ಲಿ ಹಾಗೂ ಷಡ್ಭುಜದಲ್ಲಿ ಎರಡನ್ನು ಮಾಡಿದ್ದಾರೆ, ಎರಡು ರೀತಿ ಮಾಡಿಟ್ಟಿದ್ದಾರೆ. ಒಟ್ಟಾರೆ ಮೇಲೆ ನಾನು ಸಾರಾಂಶ ಹೇಳೋದಾದರೆ, ನಾವು ಒಂದು ಸತಿ ನೀವು ಪ್ರವಾಸಗಳೇ ಬನ್ನಿ, ಆಸ್ಪತ್ರೆಗಳೇ ಬನ್ನಿ, ಒಟ್ಟಾರೆ ಈ ಜಾಗವನ್ನು ಎಷ್ಟೋ ಬದಿಗೆ ಹೋಗ್ತಿರಲ್ಲ, ಒಂದ್ಸರಿ ಇಲ್ಲಿ ಬಂದು ಹೋಗಿ, ಡಾಕ್ಟರ್ ಹತ್ರ ಮಾತಾಡಿ. ಮತ್ತು ಡಾಕ್ಟರ್ ಮಿಸ್ಸಸ್ಸಿಗೂ ಹೇಳಬೇಕು, ದೇವರು ಕೂಡಿಸಿದಂಗೆ ಕಾಣ್ತದೆ ನನಗೆ. ಅವ್ರ ಗಂಡ ಹೆಂಡತಿಯನ್ನು ಪರಸ್ಪರ ಅವರು ಅಷ್ಟು ಹೊಂದಾಣಿಕೆಯಲ್ಲಿದ್ದಾರೆ. ಒಂದು ಎರಡು ಜನರ ಉದ್ದೇಶವೂ ಇದೆ, ಅವ್ರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದಂಗೆ ಕಾಣೋದಿಲ್ಲ ನನಗೆ. ಯಾಕೆಂದರೆ ಅವರು ಮಿಸ್ಸಸ್ಸು ಹಾಗೆ ಇದ್ದಾರೆ, ಇವರು ಹಾಗೆ ಇದ್ದಾರೆ. ಜನರ ಸೇವೆ ಮಾಡಬೇಕು, ನಾವು ಜನರಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತಿಳುವಳಿಕೆ ಕೊಡಬೇಕು, ನಾವು ಕಲಿತಿದ್ದಕ್ಕೆ ಒಂದು ಸಮಾಜಕ್ಕೆ ಏನಾದರೂ ನೀಡಬೇಕು ಅನ್ನೋ ಉದ್ದೇಶ ಇದೆ ವಿನಃ ಅವರಿಗೆ ದುಡ್ಡು ಮಾಡೋ ಉದ್ದೇಶ ಇದ್ದಂಗೆ ನನಗೇನು ಕಾಣಲಿಲ್ಲ. ಹಾಗಾಗಿ ನೀವು ಕೂಡ ಬನ್ನಿ, ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಹೇಳಿ ನಾನು ವಿನಂತಿ ಪೂರ್ವಕ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಇವತ್ತು ನಮ್ಮ ಜೊತೆಗೆ ಇಷ್ಟತ್ತಿದ್ದು ನಮ್ಮ ಆಸ್ಪತ್ರೆಯಾಗಿ ಭಾಳ ಹೇಳಿದ್ದಾರೆ, ತುಂಬ ಖುಷಿಯಾಯಿತು. ನಾರಾಯಣ ಹೆಗಡೆಯವರು, NM ಹೆಗಡೆ ಹಾಗೂ ಶ್ರೀಪಾದ ಹೆಗಡೆಯವರಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ.